ವರ್ಷದಿಂದ ವರ್ಷಕ್ಕೆ ಅಣಬೆಗೆ ಇರುವ ಬೇಡಿಕೆ ಹೆಚ್ಚುತ್ತಿದೆ. ಅದರಲ್ಲೂ ಜನರು ಮಳೆಗಾಲದಲ್ಲಿ ಸಿಗುವ ಕಾಡು ಅಣಬೆಯ ಖರೀದಿಗೆ ಮುಗಿಬೀಳುತ್ತಿದ್ದಾರೆ. ದರ ದುಪ್ಪಟ್ಟಾದರೂ ಅಣಬೆಗೆ ಬೇಡಿಕೆ ಮಾತ್ರ ಕುಗ್ಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಣಬೆಗೆ ಇರುವ ಬೇಡಿಕೆ ಹೆಚ್ಚುತ್ತಿದ್ದು ಜನರು ಕಾಡು ಅಣಬೆಯ ಖರೀದಿಗೆ ಮುಗಿ ಬೀಳುತ್ತಿದ್ದಾರೆ. ಭಟ್ಕಳ ಹಾಗೂ ಆಸುಪಾಸಿನ ಗ್ರಾಮೀಣ ಪ್ರದೇಶದ ಹೆಗ್ಗಳಿ ಎಂದು ಕರೆಯಲಾಗುವ ರುಚಿಕಟ್ಟಾದ ಅಣಬೆಗಳಿಗೆ ವಿಶೇಷ ಬೆಲೆ ಇದ್ದು ಇತ್ತೀಚೆಗೆ ಇದೊಂದು ಮಳೆಗಾಲದ ವಿಶೇಷ ಆಹಾರವಾಗಿದೆ. ಇಲ್ಲಿನ ಅಣಬೆ ಅಥವಾ ಸ್ಥಳೀಯ ಹೆಗ್ಗಲಿಗೆ ಬೇರೆ ಎಲ್ಲೂ ಸಿಗದಷ್ಟು ಕಿಮ್ಮತ್ತು ಇದ್ದು ಇದರಿಂದ ತಯಾರಿಸುವ ವಿವಿಧ ಬಗೆಯ ಖಾದ್ಯಕ್ಕೆ ತನ್ನದೇ ಆದ ರುಚಿ ಹಾಗೂ ಬೆಲೆ ಇದೆ. ಇದನ್ನ ತಿನ್ನುವ ಜನರ ಸಂಖ್ಯೆಯೇ ದೊಡ್ಡದಿದೆ ಎಂದರೆ ತಪ್ಪಾಗಲಾರದು. ಈಗ ಮಳೆಗಾಲದ ಕಾಡಿನಲ್ಲಿ ಆಹಾರ ಅಣಬೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಹಿನ್ನೆಲೆಯಲ್ಲಿ ಜನರು ಲಾಕ್ಡೌನ್ನಲ್ಲಿ ಮನೆಯಲ್ಲಿಯೇ ಇದ್ದದ್ದರಿಂದ ನಿತ್ಯದ ಆಹಾರ ಸೇವನೆಯಿಂದ ಬೇಸತ್ತಿದ್ದು ಈಗ ಅಣಬೆಯು ನಾಲಿಗೆ ರುಚಿ ಹಿಡಿಸಿದಂತಾಗಿದೆ. ತಾಲೂಕಿನಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗಿದ್ದು ಇದನ್ನೇ ಜನರು ದುರ್ಬಳಕೆ ಮಾಡಿಕೊಂಡಂತೆ ಅಣಬೆ ಖರೀದಿಗೆ ಜಮಾಯಿಸಿದ್ದಾರೆ. ಕಳೆದ ಮೂರ್ನಾಲ್ಕು ದಿನದಿಂದ ಅಣಬೆ ಖರೀದಿಗಾಗಿ ಜನರ ಬರುವಿಕೆ ಶುರುವಾಗಿದೆ. ಏನೇ ಇರಲಿ, ಅಣಬೆ ಖರೀದಿಗೆ ಯಾವುದರ ಭಯವೂ ಜನರಲ್ಲಿ ಇಲ್ಲದಂತಾಗಿದೆ. ಇಲ್ಲಿನ ಸ್ಥಳೀಯರು ಮಳೆಗಾಲದಲ್ಲಿ ಕಾಡಿನಲ್ಲಿ ಬೆಳೆಯುವ ಹೆಗ್ಗಲಿಗಳನ್ನ ಬೆಳಕಿನ ಜಾವ ಕಿತ್ತು ತರುತ್ತಾರೆ. ಅಲ್ಲಿನ ಅಣಬೆಗಳು ಭಟ್ಕಳ ಪೇಟೆಗೆ ಬಂದರೆ ಎಲ್ಲಿಲ್ಲದ ಬೇಡಿಕೆ ಪಡೆದುಕೊಳ್ಳುತ್ತದೆ. ಈ ಬಾರಿ ದರದಲ್ಲಿಯೂ ಸಹ ಏರಿಕೆ ಇದ್ದು ಜನರು ಹಣದ ಮುಖ ನೋಡದೆ ಖರೀದಿಗೆ ಮುಗಿಬೀಳುತ್ತಿರುವುದು ವಿಶೇಷವಾಗಿದೆ. ಕಳೆದ ಎರಡು ಮೂರು ದಿನದಿಂದ ಕಾಡಿನ ಅಣಬೆಯನ್ನ ಇಲ್ಲಿನ ಸ್ಥಳೀಯ ಹಳ್ಳಿಗರು ಕಾಡಿಗೆ ತೆರಳಿ ಅದನ್ನ ಕಿತ್ತು ನಗರಕ್ಕೆ ಬಂದು ಮಾರಾಟ ಮಾಡುವ ಕಾರ್ಯ ಆರಂಭಗೊಂಡಿದೆ. ಕೆಲವರು ಕಾಡಿನಿಂದ ತಂದು ಇಲ್ಲಿನ ಕೆಲ ಬೀದಿ ಬದಿ ತರಕಾರಿ ವ್ಯಾಪಾರಸ್ಥರಿಗೆ ಅವರ ದರ ನಿಗದಿ ಮಾಡಿ ಹಣ ಪಡೆದು ತೆರಳಿದರೆ ಇನ್ನು ಕೆಲವರು ಖುದ್ದು ಅವರೇ ವ್ಯಾಪಾರಕ್ಕೆ ಇಳಿದು ಲಾಭ ಮಾಡಿ ತೆರಳುತ್ತಾರೆ. ಈ ಬಾರಿ ದರದಲ್ಲಿಯೂ ಸಹ ಅಣಬೆ ಏರಿಕೆ ಇದ್ದು ಜನರು ಹಣದ ಮುಖ ನೋಡದೆ ಖರೀದಿಗೆ ಮುಂದಾಗುತ್ತಿದ್ದಾರೆ. ವಿಶೇಷವಾಗಿ ಭಟ್ಕಳದ ನವಾಯತ್ ಸಮುದಾಯದ ಜನರು ಪ್ರತಿ ವರ್ಷ ಜುಲೈ ಸಂದರ್ಭದಲ್ಲಿ ಬರುವ ಹೆಗ್ಗಲಿಗಾಗಿ ಮುಗಿ ಬೀಳುತ್ತಿದ್ದಾರೆ. ಮೊದಲೆಲ್ಲ 100-200 ರೂಪಾಯಿಗೆ ಸಿಗುತ್ತಿದ್ದ ಅಣಬೆಗಳ ದರ ಈ ಕೊರೋನಾ ಮಧ್ಯೆಯೂ ಏರಿಕೆಯಾಗಿದೆ. ಈಗ 100 ಅಣಬೆಗೆ 400-700 ರೂಪಾಯಿ ದರ ನಿಗದಿಯಾಗಿದ್ದು ವರ್ಷದಿಂದ ವರ್ಷಕ್ಕೆ ಬೇಡಿಕೆ ದರ ಏರುತ್ತಲೇ ಇದೆ. ಮಾರುಕಟ್ಟೆಯಲ್ಲಿ ಅಣಬೆಗಳ ದರ್ಬಾರಿಗೆ ಆಕರ್ಷಿತರಾಗಿ ದಲ್ಲಾಳಿಗಳು ಹುಟ್ಟಿಕೊಂಡಿದ್ದರೆ ಗ್ರಾಮೀಣ ಭಾಗದ ರೈತರಿಂದ ಖರೀದಿ ಮಾಡಿ ಪೇಟೆಗೆ ತಂದು ಜನರಿಗೆ ಮಾರಾಟ ಮಾಡುತ್ತಿದ್ದಾರೆ. ಈ ಬಾರಿ ಅಣಬೆಗಳು ಮಾರುಕಟ್ಟೆಗೆ ಬರುವ ಪ್ರಮಾಣ ಕಡಿಮೆ ಇದ್ದು ಜನರು ನಿತ್ಯದ ಅಣಬೆಗಾಗಿ ಬರುತ್ತಲಿರುವುದು ಕಂಡುಬಂದಿದೆ. ವಿಸ್ಮಯ ನ್ಯೂಸ್ ಎಸ್ ಉದಯನಾಯ್ಕ್ ಭಟ್ಕಳ.